ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ನಮಸ್ಕಾರ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ದಿನನಿತ್ಯ ಜೀವನದಲ್ಲಿ ಕಾನೂನು ಅಗತ್ಯ ಸಾಮಾನ್ಯ ಕಾನೂನಾದರೂ ಗೊತ್ತಿರಬೇಕು ನ್ಯಾಯಾಧೀಶ ಎಸ್ಆರ್ ಮಾಣಿಕ್ಯ ಮೂವರು ಅಂತಾರಾಜ್ಯ ಕಳ್ಳರ ಬಂಧನ 15 ಲಕ್ಷ ರೂಪಾಯಿ ಮೌಲ್ಯದ ಅರ್ಧ ಕೆಜಿ ಚಿನ್ನಾಭರಣ ಜಪ್ತಿ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಪಾರ್ಕಿಂಗ್ ದುಬಾರಿ ದರ ಕಡಿತಗೊಳಿಸುತ್ತಿದ್ದರೆ ಹೋರಾಟ ಹೈದರಾಬಾದ್ ಕರ್ನಾಟಕ ಜನಪರ ಸಮಿತಿ ಎಚ್ಚರಿಕೆ ಈಗ ವಾರ್ತೆಗಳ ವಿವರ ಮನುಷ್ಯನ ಪ್ರತಿನಿತ್ಯದ ಜೀವನದಲ್ಲಿ ಕಾನೂನಿನ ಅರಿವು ಅತ್ಯಂತ ಅವಶ್ಯಕ ಎಂದು ಜಿಲ್ಲಾ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಎಸ್ ಆರ್ ಮಾಣಿಕ್ಯ ಅವರು ತಿಳಿಸಿದ್ದಾರೆ
institution which is dealing with the legal services for the gentlemen, as already spoken by Honorable District Judge, December 10th is the Human Rights Day, because at the time of Second World War in the year 1944, there was a hazard and is for the human beings by pouring an atom bomb on Hiroshima and Nagasaki. ಕಲಬುರ್ಗಿ ನಗರದ ಹಿದಾಯತ್ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಮಾನವ ಹಕ್ಕುಗಳ ಅರಿವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ನಮ್ಮ ದೇಶದಲ್ಲಿ ಪ್ರತಿಯೊಂದು ಧರ್ಮಕ್ಕೆ ಕಾನೂನಿದೆ. ಮಾನವ ರಕ್ಷಣೆಗೆ ಕಾನೂನಿನ ಅರಿವು ಮುಖ್ಯವಾಗಿದ್ದು, ಪ್ರತಿಯೊಬ್ಬರೂ ಕಾನೂನಿನ ಬಗ್ಗೆ ಸಾಮಾನ್ಯ ತಿಳುವಳಿಕೆಯಾದರೂ ಹೊಂದಿರಬೇಕು ಎಂದು ಅಭಿಪ್ರಾಯಪಟ್ಟರು. ಆ ಮಗುವನ್ನು ತೆಗೆಸಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ. Of 8 weeks, the law has came into existence to protect the right of that child. Just like that, after the death of the person, the law will be following. How? As soon as he takes the death, the property has to be devolved upon a person according to the Warsa Kaide. Inheritance, the Succession Act will operate. If he has a Hindu, Hindu Succession Act will come into operate. If he has a Muslim, Muslim Succession Act will be coming to act. If he is a Christian, the Indian Succession Act will come into act. So this is the way, in this way, from the time of a child getting into the womb of a mother, after the death also, the law will be followed. Now the first important law to be known is Birth and Death Registration Act. Though it is enacted in 1961, most of them are not aware of the fact. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಹೈಕೋರ್ಟ್ ಎಪಿಸಿಆರ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ನಿಯಾಜ್, ಹಿದಾಯತ್ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯ ತನ್ವೀರ್ ಹಶ್ಮಿ ಹಾಗೂ ಇತರರು ಭಾಗವಹಿಸಿದ್ದರು. ಕಲಬುರಗಿ ನಗರ ಸೇರಿದಂತೆ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ರಾಜ್ಯ ಜಿಲ್ಲೆಗಳಲ್ಲಿ ಮನೆ ಕಳ್ಳತನ ಮಾಡುತ್ತಿದ್ದ ಅಂತಾರಾಜ್ಯ ಕಳ್ಳರನ್ನ ಬಂಧಿಸಲಾಗಿದೆ. ಬಂಧಿತ ಕಳ್ಳರಿಂದ 15 ಲಕ್ಷ ರೂಪಾಯಿ ಮೌಲ್ಯದ 1/2 ಕೆಜಿ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ ಎಂದು ಎಸ್ಪಿ ಎನ್ ಶಶಿಕುಮಾರ್ ತಿಳಿಸಿದರು. ಸಂದರ್ಭದಲ್ಲಿ ಸ್ವಲ್ಪ ಅವ್ರ ಬಗ್ಗೆ ವಾಚ್ಫುಲ್ ಆಗಿರಬೇಕು, ಮತ್ತು ಯಾರೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೂ ನಮಗೆ ತಿಳಿಸಬೇಕು. ಈ ರೀತಿ ದರೋಡೆ ಎಕಾಟಿ ಅವರೆಲ್ಲ ಅದೇ ಗ್ಯಾಂಗ್ಸ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ಅವರು, ಶಿಕಾರಿ ಸರ್ದಾರ್ ತಂದೆ ಶಂಕರ್ ಅಲಿಯಾಸ್ ಕಲ್ಯಾ ಚವಾಣ್ ಎಂಬಾತನನ್ನು ಬಂಧಿಸಿ 15 ಲಕ್ಷ ರೂಪಾಯಿ ಮೌಲ್ಯದ 1/2 ಕೆಜಿ ಚಿನ್ನಾಭರಣವನ್ನ ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದರು. ಜುಲೈನಲ್ಲಿ ಕಲಬುರಗಿಯ ರೆಣಸಿದ್ದೇಶ್ವರ ಕಾಲೋನಿಯಲ್ಲಿ ಮನೆ ಬೀಗ ಮುರಿದು 3.50 ಲಕ್ಷ ರೂಪಾಯಿ ಮೌಲ್ಯದ 14 ತೊಲಿ ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿತ್ತು. ಧನಂಜಯ ಬಿರಾದರ್ ಎಂಬುವರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಸಲ್ಲಿಸಿದರು. ಈ ಮನೆ
ಮನೆಗಳ್ಳತನ ಪ್ರಕರಣ ಸೇರಿದಂತೆ ನಗರದಲ್ಲಿ ಹಗಲು ಮತ್ತು ರಾತ್ರಿ ವೇಳೆ ನಡೆಯುತ್ತಿದ್ದ ಮನೆಗಳ್ಳತನ ಪ್ರಕರಣಗಳ ತಡೆಗೆ ಎಸ್ಪಿ, ಹೆಚ್ಚುವರಿ ಎಸ್ಪಿ, ಗ್ರಾಮೀಣ ಡಿಎಸ್ಪಿ ಮಾರ್ಗದರ್ಶನದಲ್ಲಿ ವಿಶೇಷ ತಂಡವೊಂದನ್ನ ರಚಿಸಲಾಗಿತ್ತು. ಈ ವಿಶೇಷ ತಂಡ ತನಿಖೆ ನಡೆಸಿ ಸೂಪರ್ ಮಾರ್ಕೆಟ್ನ ಪಾದ್ರಿ ಜನಾಂಗದ ಶಿಕಾರಿ ಮದಲೆತ್ತಿ ಚವ್ಹಾಣ್ ಅಲಿಯಾಸ್, ಮದನ್ ತಂದೆ ಶಿಕಾರಿ ಸರ್ದಾರ್ ಮತ್ತು ಆಂಧ್ರಪ್ರದೇಶದ ಗುಂಡ್ಕಲ್ನ ಶಿಕಾರಿ ಕಾಲೋನಿಯ ಶಿಕಾರಿ ಸಂಧು ಅಲಿಯಾಸ್, ಸಪ್ರು ತಂದೆ ಶಿಕಾರಿ ಪೆದ್ದ ಗೋಪಾಲ್ ಎಂಬುವರನ್ನ ಬಂಧಿಸಿ ಡಬ್ರಾಬಾದ್ ಕ್ರಾಸ್ ಮತ್ತು ರೆಂಚಿತೇಶ್ವರ ಕಾಲೋನಿಯಲ್ಲಿ ಮನೆಗಳ್ಳತನ ಮಾಡಿದ್ದ 4 ತೊಲೆ ಬಂಗಾರದ ಆಭರಣಗಳನ್ನ ಜಪ್ತಿ ಮಾಡಿತ್ತು. ಮನೆ ಕ್ಲೀನ್ ಮಾಡ್ಕೊಡ್ತೀವಿ, ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಡ್ತೀವಿ, ಈ ಥರ ಎಲ್ಲ ಹೇಳ್ಕೊಂಬಿಟ್ಟು ಮನೆಗಳಿಗೆ ಎಕ್ಸೆಸ್ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಯಾವ್ಯಾವ ಮನೆಗಳಲ್ಲಿ ರಾತ್ರಿ ಲಾಕ್ ಆಗಿರುತ್ತೆ ಅನ್ನೋದು ಕೂಡ ಅಬ್ಸರ್ವ್ ಮಾಡ್ಕೋತಾರೆ. ಮತ್ತು ಕೆಲವು ಸಂದರ್ಭದಲ್ಲಿ ಬೆಳಗ್ಗೆ ಹೊತ್ತು ಕೂಡ ಬೀಗ ಹಾಕಿದ್ರೆ ಅಥವಾ ಪೇಪರ್ ತೆಗ್ದಿಲ್ಲ, ಹಾಲು ತೆಗ್ದಿಲ್ಲ, ಅಥವಾ ಮನೆ ಮುಂದೆ ಕಸ ಗುಡಿಸಿಲ್ಲ, ಅಥವಾ ಮನೆ ಮುಂದೆ ರಂಗೋಲಿ ಹಾಕಿಲ್ಲ, ಮನೆ ಮುಂದೆ ನೀರು ಹಾಕಿಲ್ಲ, ಈ ಥರದ್ದೆಲ್ಲ ಸ್ವಲ್ಪ ವಾಚ್ ಮಾಡಿಕೊಂಡು ಭಾಳ ದಿವಸದಿಂದ ಯಾವ ಮನೆಗಳು ಲಾಕ್ ಆಗಿರುತ್ತೆ ಆ ಮನೆಗಳನ್ನ ಬ್ರೇಕ್ ಮಾಡಿ ತಪಂಚ್ ಮಾಡುವಂಥದ್ದು ಒಂದು ತಂಡದ ಜೊತೆಗೆ ಬರ್ತಾರೆ. ಸುಮಾರು 6-7 ಜನ ಜೊತೆಗೆ ಬಂದ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬೀಟಲ್ಲಿದ್ದರೂ ಕೂಡ ಅವ್ರು ಪಾಸ್ ಆದ್ಮೇಲೆ ವಾಚ್ ಮಾಡಿಕೊಂಡು ಕಾಂಪೌಂಡ್ ಮನೆಯಲ್ಲಿ ನಿಂತ್ಕೊಂಡು ಅಲರ್ಟ್ ಮಾಡಿಕೊಂಡು ಅಫೆನ್ಸಸ್ ಮಾಡುವಂಥದ್ದು ಕಂಡು ಬಂದಿದೆ. ಇವ್ರ ಜೊತೆಗೆ ಇನ್ನು ಸುಮಾರು ಇವ್ರದೇ ಜೊತೆಗೆ ಅಫೆನ್ಸ್ ಮಾಡಿರುವಂಥ 2-3 ಬೇರೆ ತಂಡಗಳು ಕೂಡ ನಮ್ಮಲ್ಲಿ ಹಲವಾರು ಕೃತ್ಯಗಳನ್ನು ಮಾಡಿರೋದ್ರ ಬಗ್ಗೆ ನಮಗೆ ಇವರಿಂದ ಮಾಹಿತಿ ಮತ್ತು ಕ್ಲೂ ಸಿಕ್ಕಿದೆ. ಅದನ್ನು ಕೂಡ ಆದಷ್ಟು ಬೇಗ ಸ್ವಲ್ಪ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಕರಣಗಳನ್ನು ನಾವು ಪತ್ತೆ ಮಾಡುವ ಪ್ರಯತ್ನ ಮಾಡ್ತೀವಿ. ಬಂಧಿತ ಆರೋಪಿಗಳ ವಿಚಾರಣೆ ಪಡಿಸಿದಾಗ ತಮ್ಮೊಂದಿಗೆ ಶಿಕಾರಿ ಮದಲೇತಿ, ತಂದೆ ಶಿಕಾರಿ ಸರ್ದಾರ್ ಸಹ ತಮ್ಮೊಂದಿಗೆ ಮನೆ ಕಳ್ಳತನ ಮಾಡಿದ್ದಾಗಿ ತಿಳಿಸಿದರು. ಮೂವರು ಸೇರಿ ಕಲಬುರಗಿ ನಗರ ಅಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದ ಇತರೆ ಜಿಲ್ಲೆಗಳಲ್ಲಿಯೂ ಕಳ್ಳತನ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಶಿಕಾರಿ ಸರ್ದಾರ್ನನ್ನು ಡಿಸೆಂಬರ್ 5ರಂದು ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಬಂಧಿಸಲಾಗಿದೆ. ಕಳತನ ಮಾಡಿದಂತಹ ಮಾಲ್ ಏನಿದೆ ಅದನ್ನ ಗುಂತಕಲ್ ಜುವೆಲ್ಲರಿ ಶಾಪ್ ಗಳಲ್ಲಿ ಮಾಡಿರುವಂತದ್ದು ಕಂಡು ಬಂದಿದೆ. ಇನ್ಫ್ಯಾಕ್ಟ್ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಅಲ್ಲಿ ಹೋಗ್ಬಿಟ್ಟು ರಿಕವರಿ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯವಾಗಿ ಇವರು ಜುವೆಲ್ಲರಿ ಶಾಪ್ನವರು ಮತ್ತೆ ಸ್ಥಳೀಯ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅವನ್ನೆಲ್ಲ ಎತ್ಕಟ್ಟಿ ಒಂದು ದೊಡ್ಡ ಮಟ್ಟದ ರೆಸಿಸ್ಟೆನ್ಸ್ ಅನ್ನ ಕೂಡ ಮೊನ್ನೆ ತೋರಿಸಿದ್ರು. ಅಷ್ಟಾಗಿಯೂ ಕೂಡ ನಾವು ಕಾನೂನು ರೀತಿಯಲ್ಲಿ ಸರ್ಚ್ ವಾರೆಂಟ್ ಮತ್ತೆ ಅರೆಸ್ಟ್ ವಾರೆಂಟ್ಸ್ ಅವನ್ನೆಲ್ಲ ಇಶ್ಯೂ ಮಾಡಿಸ್ಕೊಂಡಿದ್ರಿಂದ ಯಾವುದೇ ತೊಂದರೆ ಆಗಿದೆ. ಭಾಳ ಕಷ್ಟಪಟ್ಟು ನಮ್ಮ ಅಧಿಕಾರಿಗಳು ಈ ಪ್ರಕರಣದಲ್ಲಿ ರಿಕವರಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಾನು ಈ ಮೂಲಕ ಸಾರ್ವಜನಿಕರಿಗೆ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ, ಯಾರಾದರೂ ಅನುಮಾನಾಸ್ಪದವಾಗಿ ತಮ್ಮ ಮನೆಗಳ ಸುತ್ತಮುತ್ತ ತಮ್ಮ ಏರಿಯಾಗಳಲ್ಲಿ ಗುಂಪು ಗುಂಪಾಗಿ ಓಡಾಡುವಂಥದ್ದು, 4-5 ಜನರ ಗುಂಪಿನ ರೀತಿಯಲ್ಲಿ ಓಡಾಡುವಂಥದ್ದು, ತಾವುಗಳು ಈ ಹೇರ್ ಪಿನ್ನು ಅಥವಾ ಕ್ಲಿಪ್ಪು, ಬೇರೆ ಬೇರೆ ಪ್ಲಾಸ್ಟಿಕ್ ಐಟಮ್ಸು ಅಥವಾ ಮೇಕಪ್ ಐಟಮ್ಸು ಅಥವಾ ಮನೆ ಕ್ಲೀನ್ ಮಾಡಿಕೊಡ್ತೀನಿ ಈ ಥರ ಏನಾದರೂ ಹೇಳಿದಾಗ ಕೇಳುವಂಥದ್ದು ಕೆಲವರು ಕೆಲಸ ಕೇಳ್ಕೊಂಬರುವಂಥದ್ದು ಇರುತ್ತೆ. ಎಲ್ಲರನ್ನೂ ನಾವು ಅಫೆಂಡರ್ಸ್ ಅಂತ ಹೇಳಲಿಕ್ಕಾಗಲ್ಲ. ಆದರೆ ನೀವು ಒಂದ್ಸರಿ ಬೇಡ ಅಂದ್ರೂ ಒತ್ತಾಯ ಮಾಡೋದು ಭಾಳ ಕಡಿಮೆ ರೇಟಿಂಗ್ ಮಾಡ್ಕೊಡ್ತೀವಿ, ದುಡ್ಡೇ ಕೊಡಬೇಡಿ, ನಾವು ಕ್ಲೀನ್ ಮಾಡ್ತೀವಿ, ನಮ್ಗೆ ಏನಾದ್ರು ಸ್ವಲ್ಪ ಊಟ ಕೊಡಿ, ಈ ಥರದ್ದೇನಾದರೂ ಪಾರವೇಷದಲ್ಲಿ ಬಂದು ಅಫೆಂಡರ್ಸ್ ಈ ರೀತಿ ಕೃತ್ಯಗಳು ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತಂದು ನಾವು ಕೇಳ್ಕೋತೀವಿ. ಹೆಚ್ಚುವರಿ ಎಸ್ಪಿ ಜಯಪ್ರಕಾಶ್ ಸೇರಿದಂತೆ ಇತರ ಪೊಲೀಸ್ ಅಧಿಕಾರಿಗಳು ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ವಾಹನಗಳ ಪಾರ್ಕಿಂಗ್ ದರ ಅಧಿಕವಿರುವುದನ್ನು ಹೈದರಾಬಾದ್ ಕರ್ನಾಟಕ ಜನಪರ ಸಮಿತಿಯು ಖಂಡಿಸಿದೆ. ದೇಶದ ಬೇರೆ ರಾಜ್ಯದ ರೈಲ್ವೆ ನಿಲ್ದಾಣಗಳ ವಾಹನಗಳ ಪಾರ್ಕಿಂಗ್ ದರಕ್ಕೆ ಹೋಲಿಸಿದರೆ ಕಲಬುರಗಿಯಲ್ಲಿ ಹೆಚ್ಚಿಗೆ ವಸೂಲಿ ಮಾಡಲಾಗುತ್ತಿದೆ ಎಂದು ಹೈದರಾಬಾದ್ ಕರ್ನಾಟಕ ಜನಪರ ಸಮಿತಿಯು ಆಕ್ರೋಶ ವ್ಯಕ್ತಪಡಿಸಿದೆ. ಸೋಲಾಪುರ ರೈಲ್ವೆ ವಿಭಾಗೀಯ ಅಧಿಕಾರಿಗಳು ಹೈದರಾಬಾದ್ ಕರ್ನಾಟಕದ ಭಾಗಕ್ಕೆ ಮಲತಾಯಿ ಧೋರಣೆ ಮಾಡುತ್ತಿದ್ದು ಈ ಭಾಗದ ಜನರಿಗೆ ಅನ್ಯಾಯವಾಗುತ್ತಿದೆ. ರೈಲ್ವೆ ನಿಲ್ದಾಣದಲ್ಲಿನ ಪಾರ್ಕಿಂಗ್ ದರ ಕಡಿತಗೊಳಿಸದಿದ್ದಲ್ಲಿ ಮುಂಬರುವ ಜನವರಿಯಂದು ಹೈದರಾಬಾದ್ ಕರ್ನಾಟಕ ಜನಪರ ಸಮಿತಿಯು ಹೋರಾಟ ನಡೆಸುವುದಾಗಿ ತಿಳಿಸಿದೆ. ಹೈದರಾಬಾದ್ ಕರ್ನಾಟಕ ಜನಪರ ಸಮಿತಿಯ ಸಂಚಾಲಕ ಗುರುರಾಜ್ ಭಂಡಾರಿ ನೇತೃತ್ವದಲ್ಲಿ ಕಲಬುರಗಿ ರೈಲ್ವೆ ಸ್ಟೇಷನ್ ಮಾಸ್ಟರ್ ಮುಖಾಂತರ ಸೋಲಾಪುರ ರೈಲ್ವೆ ವಿಭಾಗದ ವ್ಯವಸ್ಥಾಪಕರಿಗೆ ಹಾಗೂ ರೈಲ್ವೆ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಅಂತ ನಿಮ್ಮ ಅನಿಸಿಕೆನ ಏನ? ನಮಗೆ ಸೋಲಾಪುರ ಡಿವಿಜನ್ ಅಲ್ಲಿ 500 ಏನು ತಗೊಂತಾ ಇದ್ದೀರಾ, ನಮಗೂ ಅಷ್ಟೇ ದರ ಮಾಡಲೇಬೇಕು, ಇಲ್ಲಂತಂದ್ರೆ ಇದನ್ನ ಬೃಹತ್ ಪ್ರತಿಭಟನೆ ಮಾಡಿ ನಾವು ಖಂಡಿಸುತ್ತೇವೆ. ಇದು ಒಂದು ನಮ್ಮ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ಮೊದಲನೇದಾಗಿ ನಮ್ಮ ಏನು ಸಿಸ್ಟಮ್ ಇದೆ ಅದ್ರ ಚಲಾವಣೆಯಲ್ಲಿ ನಾವು ಬಂದಿದ್ದೀವಿ, ಬಟ್ ನಮ್ಮದು ಕೂಗು ನಮ್ಮ ಕುಂದುಕೊರತೆಗಳನ್ನು
ನೀವು ಕೇಳಲಿಲ್ಲ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ರೈಲ್ ರೋಕ್ ಮಾಡಿ ನಾವು ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದನ್ನ ಮುಂದೆ ವರ್ಷದ ಮುಂದೆ ಹೋಗದಂತೆ ಮಾಡಿ ನಮಗೆ ಇದರಲ್ಲೇ ನಮಗೆ ಆನ್ಸರ್ ಕೊಟ್ಟರೆ ನೀವೇನಂತಂದ್ರೆ ನಮಗೆ ಸದುತ್ತರವನ್ನು ಕೊಡಬೇಕು. ಮತ್ತೆ ಇಲ್ಲಿ ಪಾರ್ಕಿಂಗ್ ಲಾಟ್ ಅಲ್ಲಿ ನಮಗೆ ನಮ್ಮ ಈಗ ನಮ್ಮ ಅನ್ಕೊಳ್ಳಿ ನಮ್ಮ ತಾಯಿಗೆ ನಾವು ಸ್ಟೇಷನಲ್ಲಿ ಬಿಡಕ್ಕೆ ಬಂದಿದ್ದೀವಿ, ಊರಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ಈ ಪಾರ್ಕಿಂಗ್ ಮಾಡ್ಬೇಕಂದ್ರೆ 10 ರೂಪಾಯಿ ಬರೀ ಸ್ಟೇಷನ್ಗೆ ಡ್ರಾಪ್ ಮಾಡೋಕ್ಕೆ 10 ರೂಪಾಯಿ ಕೊಡಬೇಕಾ? ಅದಕ್ಕೆ ಏನು ಸವಲತ್ತು ಮಾಡಿಲ್ಲ. ಇಲ್ಲ ನೋ ಪಾರ್ಕಿಂಗ್ ಅಂತ ಹಿಂಗೆ ಅಂದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ ಹೊರಗಡೆಯಿಂದನೇ ಹೋಗಿ ನಿಮ್ಮ ತಾಯಿಗೆ ಆಗಲಿ ಇಲ್ಲ ಏಜ್ ಆದವರು ಇರ್ತಾರೆ ಅವರಿಗೆ ಕಳಿಸ್ಬೇಕಂದ್ರೆ 10 ರೂಪಾಯಿ ನಾವು ಕಟ್ಟಲೇಬೇಕಾ? ಇದು ಯಾವ ಥರ ಆಗ್ತಿದೆ? ನಾವು ಏನು ನಮಗೆ ಮಲತಾಯಿ ದೋಣಿ ಯಾಕೆ ನೀವು ಮಹಾರಾಷ್ಟ್ರದ ಡಿವಿಜನ್ ನೀವು ಇದ್ದೀರಾ ಅಂತ ನಮಗೆ ಕರ್ನಾಟಕದ ಮೇಲೆ ಈ ಥರ ಮಾಡ್ತಾ ಇದ್ದೀರಾ? ಏನು ನಾವು ಗುಲ್ಬರ್ಗಾದವರು ಇದ್ದೀವಿ ಅಂತಂದು ಯಾಕೆ ಈ ಥರ? ಮೊದಲೇ ಹಿಂದುಳಗದ ಪ್ರದೇಶ ಅಂತಂದು ನಮಗಾಗಿದೆ ಹೈದರಾಬಾದ್ ಕರ್ನಾಟಕ ಅಂದರೆ, ಅದರಲ್ಲಿ ಮತ್ತೆ ಈ ಥರ ಅಂತಂದ್ರೆ. ಸಮಿತಿಯ ಮುಖಂಡರಾದ ಆಕಾಶ್ ರಾಠೋಡ್, ಅವಿನಾಶ್ ಭಜಂತ್ರಿ, ಸಂತೋಷ್ ಶಶಾಂಕ್, ಶ್ರೀಕಾಂತ್ ರಾಠೋಡ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಲಬುರಗಿ ಜಿಲ್ಲಾ ಆಶಾ ಕಾರ್ಯಕರ್ತೆಯರಿಗೆ ಸಿಗದ ಕೇಂದ್ರದ ಪ್ರೋತ್ಸಾಹಧನ, ಮರೀಚಿಕೆಯಾಯಿತು ನಿಗದಿತ ವೇತನ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್. ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ.
ಕಲಬುರಗಿ ಜಿಲ್ಲಾ ಆಶಾ ಕಾರ್ಯಕರ್ತೆಯರಿಗೆ ನೀಡಬೇಕಾದ ಕೇಂದ್ರದ ಪ್ರೋತ್ಸಾಹ ಧನ ಹಾಗೂ 3,500 ನಿಗದಿ ವೇತನ ಒದಗಿಸುವಂತೆ ಆಶಾ ಕಾರ್ಯಕರ್ತೆಯರ ಕಲಬುರಗಿ ಜಿಲ್ಲಾ ಸಮಿತಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದ ಬಹುತೇಕ ಯೋಜನೆಗಳಲ್ಲಿ ಆಶಾ ಕಾರ್ಯಕರ್ತೆಯರ ಸೇವೆ ಪ್ರಮುಖವಾಗಿದೆ. ಯಾವುದೇ ಯೋಜನೆ ಕಾರ್ಯರೂಪಕ್ಕೆ ತರಲು ಅದನ್ನು ಮನೆ ಮನೆ ಮುಟ್ಟಿಸಲು ಸರ್ಕಾರಕ್ಕೆ ಮೊದಲು ನೆನಪಾಗೋದು ಆಶಾ ಕಾರ್ಯಕರ್ತರು. ಗರ್ಭಿಣಿಯರು, ಬಾಣಂತಿಯರು, ಶಿಶುಗಳ ಕಾಯಿಲೆಯಿಂದ ಬಳಲುವ ರೋಗಿಗಳು, ಹೀಗೆ ಇವರ ಸೇವೆ ಅಗತ್ಯ ಮತ್ತು ಅನಿವಾರ್ಯವಾಗಿದೆ. ಆದರೆ ಬೇರೆಯವರ ಸಹಾಯಕ್ಕೆ ಬರುವ ಈ ಆಶಾ ಕಾರ್ಯಕರ್ತೆಯರಿಗೆ ಮಾತ್ರ ಯಾವುದೇ ಸಹಾಯವಿಲ್ಲ. ಬೆಲೆ ಏರಿಕೆಯ ಇಂದಿನ ದಿನಗಳಲ್ಲಿ ಅತ್ಯಂತ ಕಡಿಮೆ ಸಂಬಳದೊಂದಿಗೆ ಇವರ ಜೀವನ ನಿರ್ವಹಣೆ ಬಲು ಕಷ್ಟದಾಯಕವಾಗಿದೆ. ಬಂದಷ್ಟಾದರೂ ಬರಲಿ ಎಂದರೆ ಈಗ ಅದಕ್ಕೂ ಗತಿ ಇಲ್ಲದಂತಾಗಿದೆ. ಇಲಾಖೆಯಿಂದ ಬರಬೇಕಾದ ಸಂಬಳ 6 ತಿಂಗಳಿನಿಂದ ಯಾವ ಆಶಾ ಕಾರ್ಯಕರ್ತೆಯರಿಗೆ ಸಂದಾಯವಾಗಿಲ್ಲ. ನಿಗದಿತ ವೇತನ 3,500 ಕೆಲವರಿಗೆ ಮಾತ್ರ ಬಂದಿದ್ದು, ಆಶಾ ಕಾರ್ಯಕರ್ತೆಯರಿಗೆ ನೀಡಬೇಕಾದ ಕೇಂದ್ರದ ಪ್ರೋತ್ಸಾಹ ಧನ ಹಾಗೂ 3,500 ನಿಗದಿತ ವೇತನ ಒದಗಿಸುವಂತೆ ಆಶಾ ಕಾರ್ಯಕರ್ತೆಯರು ಕಲಬುರಗಿ ಜಿಲ್ಲಾ ಸಮಿತಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಆಶಾ ಕಾರ್ಯಕರ್ತರ ಸಂಘದಿಂದ ಇವತ್ತು ಗುಲ್ಬರ್ಗ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟದ ಮುಖ್ಯ ಉದ್ದೇಶ ಅಂದ್ರೆ ಸರಿಯಾಗಿ ವೇತನ ಆಗ್ತಾ ಇಲ್ಲ. ಇವತ್ತ 5-6 ತಿಂಗಳಿಂದ ಸರಿಯಾದ ವೇತನ ಆಗ್ತಾ ಇಲ್ಲ. ಈಗಾಗಲೇ ಹಲವಾರು ಸಲ ಅಧಿಕಾರಿಗಳನ್ನು ಬಿಟ್ಟಾದ್ರು ಕೂಡ ವೇತನ ಆಗ್ತೀವಿ ಅಂತ ಹೇಳ್ತಾ ಇದ್ರೆ ವಿನಃ ಸಮರ್ಪಕವಾಗಿ ವೇತನ ಸಿಗ್ತಾ ಇಲ್ಲ. ಜೊತೆಗೆ ಇನ್ನೂ ಹಲವಾರು ಸಮಸ್ಯೆಗಳೆಲ್ಲ ಇದೆ ಇವತ್ತು ಇವರಿಗೆ. ಕೆಲವು ಸರ್ವೆಗಳು ಅಂದರೆ ಇವರಿಗೆ ಸ್ಪೂಟಮ್ಮು ಕಲೆಕ್ಟ್ ಮಾಡಬಾರ್ದು ಅಂತಕೊಂಡು ಸರ್ಕ್ಯುಲರ್ ಇದ್ರು ಕೂಡ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಜೊತೆಗೆ ಆಸೆಯ ಕೋಣೆಗಳು ಕೊಡಬೇಕಂತ ತಿಳ್ಕೊಂಡು ರಾಜ್ಯ ಮಟ್ಟದಲ್ಲಿ ಒಂದು ಸರ್ಕ್ಯುಲರ್ ಇದೆ ಇವತ್ತು. ರಾಜ್ಯ ಮಟ್ಟದ ಅಧಿಕಾರಿಗಳು ಎಲ್ಲರಿಗೂ ಆಸೆಯ ಕೋಣೆ ಕೊಡಬೇಕಂತ ಹೇಳಿದ್ರು ಕೂಡ ಇವರಿಗೆ ವಿಶ್ರಾಂತಿ ಮಾಡಲಿಕ್ಕೆ ಆಸೆಯ ಕೋಣೆಗಳಿಲ್ಲ. ಕೇಂದ್ರ ಸರ್ಕಾರ ಪ್ರೋತ್ಸಾಹ ಧನ ಬರ್ತಾ ಇಲ್ಲ. ಈ ಥರ ಹಲವಾರು ಸಮಸ್ಯೆಗಳಿದ್ದು ಕಲಬುರಗಿ ಜಿಲ್ಲೆಯ ಪ್ರತಿಭಾವಂತ ಚಿಣ್ಣರಿಗೆ ಸಮೃದ್ಧಿ ಫೌಂಡೇಶನ್ನಿಂದ ಆರೋಗ್ಯ ಧಾರತಿ ಕಲೆ ಸಮೃದ್ಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲೆಯ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಧಾರತಿ ಕಲೆ ಸಮೃದ್ಧಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿ, ಪ್ರತಿಯೊಂದು ಮಗುವಿನಲ್ಲಿ ಪ್ರತಿಭೆ ಇರುತ್ತದೆ, ಅದನ್ನು ನಾವು ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂದು ಅಲಂಪ್ರಭು ಪಾಟೀಲ್ ಅಭಿಪ್ರಾಯಪಟ್ಟರು. ಇಂದಿನ ಕಾರ್ಯಕ್ರಮದ ಆಶಯ ನುಡಿಯನ್ನು ಹೇಳಲು ಬಂದಿರತಕ್ಕಂತಹ ವಾಗ್ಮಿಗಳು, ಸಾಹಿತಿಗಳು, ಶಿಕ್ಷಕರು, ಪ್ರೊಫೆಸರ್, ಕವಿಗಳು ಆದಂತಹ ಡಾಕ್ಟರ್ ಕುಮಾರಿ ಸಂಸ್ಕೃತಿ ಸುರೇಶ್ ಚನಸಟ್ಟಿ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಆರೋಗ್ಯ ಯಶವಂತರಾವ್ ಅಷ್ಟಿಗೆ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ಪ್ರತಿಭಾವಂತ ಮಕ್ಕಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವೇದಿಕೆ ಮೇಲಿನ ಹಿರಿಯರಿಗೆ ಮತ್ತು ಗಣ್ಯರಿಗೆ ತಮ್ಮ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಷ್ಟದಲ್ಲಿ ವಿಜಯ್ ಕುಮಾರ್ ಅಂದ್ರೆ ಯಾವತ್ತೂ ಹಸನ್ಮುಖಿಯಾಗಿ ಜನರ ಮಧ್ಯದಲ್ಲಿ ಒಬ್ಬ ಸಾಹಿತಿಯಾಗಿ ಸಾಂಸ್ಕೃತಿಕ ಲೋಕದಲ್ಲಿ ಸಾಹಿತ್ಯ ಲೋಕ ಮರೆಯುವುದರ ಜೊತೆಗೆ ಎಲ್ಲರನ್ನೂ ಬೆರೆಸಿಕೊಂಡು ನಡೆಸತಕ್ಕಂಥ ವ್ಯಕ್ತಿ ಇಷ್ಟೊಂದು ದುಃಖದಲ್ಲಿ ಮುಗಿದಾನಲ್ಲ, ಅವರ ಪರಿಸ್ಥಿತಿ ನೋಡಿದ್ರೆ ನಿಜವಾಗಿ ಇದರಿಂದ ಹೊರಗೆ ಬರ್ತಾನಿಲ್ಲ ಅಂತ ಹೇಳಿ ನಾನು ದಿವಸ ನಾವು ದಿವಂಗತ ಜಮ್ಮನ್ಗೌಡರು, ಸಾಬಾಜಿಯವರು, ಎಲ್ಲ ಗೆಳೆಯರ ಬಳಗ, ಶಿವರಾಜಿಯವರು, ಭಾಳಷ್ಟು ಜನ ಏನಪ್ಪ ಅಂದ್ರೆ ನಾವು ಸ್ವಾಗತಕ್ಕಾಗಿ ಆ ಶವದ ಸ್ವಾಗತಕ್ಕಾಗಿ ನಿಂತಿದ್ದವರು ದೇವರಿಗೆ ಕ್ರಾಸ್ನ ರಿಂಗ್ ರೋಡ್ನಲ್ಲಿ. ಅವತ್ತು ಅವನ ಪರಿಸ್ಥಿತಿ ನೋಡಿ ನಮಗೂ ಕೂಡ ಭಾಳಷ್ಟು ದುಃಖ ಆಯಿತು. ಇವತ್ತು ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಮಗಳ ಸವಿ ನೆನಪಿಗಾಗಿ ಕಲೆ ಸಮೃದ್ಧಿ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಶ್ರೀಮಂತ ವಿದ್ಯಾರ್ಥಿಗಳಿಗೆ ತಮ್ಮ ನಾನು ಒಬ್ಬ ಮಗಳನ್ನು ಕಳೆದುಕೊಂಡಿದ್ದೇನೆ. ಎಲ್ಲರೂ ಇರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ
ಮಕ್ಕಳ ಮಗಳಂತೆ ನೋಡಿಕೊಳ್ತಕ್ಕಂಥ ರೀತಿಯನ್ನು ಕಾರ್ಯಕ್ರಮ ಹಾಕಿಕೊಂಡು. ಜಿಲ್ಲಾ ರೋಗ ಶಸ್ತ್ರಜ್ಞ ಡಾಕ್ಟರ್ ಚಂದ್ರಮೌಳೇಶ್ವರ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನಿತಿನ್ ಗುತ್ತೇದಾರ್, ಬೀದರ್ ಜಿಲ್ಲಾ ಕಸಾಪ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ, ಖ್ಯಾತ ವಿಮರ್ಶಕ ಜಗನ್ನಾಥ್ ತರನಳ್ಳಿ, ಕಲಬುರಗಿ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ ವಿದ್ಯಾಸಾಗರ್ ದೇಶಮುಖ್ ಹಾಗೂ ಡಾಕ್ಟರ್ ಕೆ ಗಿರಿಮಲ್ಲ ಉಪಸ್ಥಿತರಿದ್ದರು. ನಂದಿಕೂರ ಗ್ರಾಮ ವೆಂಕಟಗಿರಿ ಗ್ರಾಮೀಣಾಭಿವೃದ್ಧಿ ಸೌಹಾರ್ದ ಸಹಕಾರಿ ನಿಯಮಿತಕ್ಕೆ ಹೊಸದಾಗಿ ಆಯ್ಕೆಗೊಂಡ ಕಾರ್ಯದರ್ಶಿ ಶಿವಾನಂದ ಸ್ವಾಮಿ ಅವರನ್ನ ಹಾಗೂ ಹಿರಿಯ ನಿವೃತ್ತ ಶಿಕ್ಷಕ ಶಿವಶರಣಪ್ಪ ಅಂಕಲ್ಗಿ ಅವರನ್ನ ಅಧ್ಯಕ್ಷ ಪವನ್ ಕುಮಾರ್ ಒಳಕೇರಿ ಸನ್ಮಾನಿಸಿ ಗೌರವಿಸಿದರು. ಹಿಂದೆ ವರ್ಕ್ ಮಾಡೋರು ಬಹಳ ಜನ ಇರ್ತಾರೆ, ಬಹಳಷ್ಟು ಜನ ದುಡ್ಡು ತಗೊಂಡು ಹೋಗ್ತೆ, ಬಹಳಷ್ಟು ಹಳ್ಳಿದವರಿಗೆ ಅಥವಾ ಒಕ್ಕಲರಿಗೆ ನಮ್ಮ ಹತ್ರ ಹಳ್ಳಿಯವರೇ ಶೇರ್ ಹೋಲ್ಡರ್ಸ್ ಇದ್ದಾರೆ. ಇವತ್ತು ಬಹಳ ಉತ್ತಮವಾದ ಕಂಕಣ ಕಟ್ಟೋದು ಅಂತ ಹೇಳ್ತಾರೆ, ಕಂಕಣ ಕಟ್ಟೋದು ಆಗ್ಬೇಕಪ್ಪ ಇವತ್ತು ನಿಮ್ಮ ಸಮಾರಂಭ. ಇವತ್ತು ನಂದಿಕೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಪವನ್ ಕುಮಾರ್ ವಳ್ಕೇರಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ನೂತನ ಸೆಕ್ರೆಟರಿ ಅವರಿಗೆ ಸನ್ಮಾನ, ಜೋರಾಗಿ ಚಪ್ಪಾಳೆ ಬರಲಿ ಅಧ್ಯಕ್ಷರು ಸನ್ಮಾನ ಸೆಕ್ರೆಟರಿ ಅವರ ಕಡೆಯಿಂದ. ನೂತನವಾಗಿ ಕಾರ್ಯದರ್ಶಿ ಮಾಡಿದ್ದೇವೆ, ಇವತ್ತು ಅವ್ರಿಗೂ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಈ ಒಂದು ಕೋಆಪ್ರೇಟಿವ್ ಸೊಸೈಟಿ ಆಗಬೇಕು, ಅದಕ್ಕೆಲ್ಲ ಹಗಲು ರಾತ್ರಿ ಅನ್ನೋದೇ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಎಲ್ಲರಿಗೆ ನೆನೆಸ್ಕೋತಾ, ತಾವೆಲ್ಲರೂ ಏನು ಒಂದು ಜವಾಬ್ದಾರಿ ಇಟ್ಟಿರಿ, ಒಂದು ವಿಶ್ವಾಸ ಇಟ್ಟಿರಿ, ಆ ವಿಶ್ವಾಸ ಕೈಕೊಂಡು ಹೋಗೋ ಸಲುವಾಗಿ ನನಗೇನು ಒಂದು ಜವಾಬ್ದಾರಿ ಕೊಟ್ಟಿರಿ. ನಾನು ತಿಳ್ಕೊಳ್ತೀನಿ, ಒಂದು ಪ್ರಯಾಣ ಮಾಡ್ತಕ್ಕಂಥ ಇದು ಒಂದು ಬಸ್, ನಮ್ಮ ಜೀವನನೇ ಒಂದು ನಾಟಕ ಕಂಪನಿ ಒಳಗಿಂದು ಒಂದು ಪಾತ್ರ ಅದ, ಅದರೊಳಗೆ ಮತ್ತು ವಿಶೇಷವಾಗಿ ಇನ್ನೊಂದು ಪಾತ್ರ. ಅದು ಯಾವ್ದು ಪಾತ್ರ ಅಂತಂದ್ರೆ, ನಾವು ಸಂಚಾರ ಮಾಡಬೇಕಾದ್ರೆ ನಾವು ಬಸ್ಸಿಗೆ ಹೋಗ್ತಾ ಇರ್ತಿದ್ದೀವಿ. ಬಸ್ಸಿಗೆ ಹೋಗ್ಬೇಕಾದ್ರೆ ಆ ಬಸ್ಸಿನ ಒಂದು ಚಾಲಕನ ಮೇಲೆ ಏನು ಒಂದು ಜವಾಬ್ದಾರಿ ನಾವು ಕೊಟ್ಟು, ಆ ಚಾಲಕ ತಾ ಯಾವುದೇ ರೀತಿಯಿಂದ ಏನೂ ಒಂದು ಅಡೆ ತಡೆಗಳು ತೊಂದರೆಗಳು ಆಗಲಾರ್ದಂಗೆ, ಯಾವುದೇ ಒಂದು ಅಪಘಾತ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಆತ ಎದುರು ನೋಡ್ಕೊಂಡು ಕೇಸಿನ ಆತ ಆ ಚಾಲಕ ಒಂದು ಬಸ್ ನಡೆಸ್ತಕ್ಕಂಥ ಜವಾಬ್ದಾರಿ ಏನಿರ್ತದೆ, ಆ ಜವಾಬ್ದಾರಿ ನಾನು ಕೊಟ್ಟಿರಿ. ಈ ಪ್ರಯಾಣ ಎಲ್ಲಿ ಮುಟ್ಟಬೇಕು ಅಂತಕ್ಕಂಥದ್ದು ನಿಮ್ಮ ನಮ್ಮ ಎಲ್ಲರ ಗುರಿ ಇದೆ, ಅಲ್ಲಿ ಮುಟ್ಟುವರೆಗೆ ನಾನು ಈ ಒಂದು ಚಾಲಕನ ಪಾತ್ರದಲ್ಲಿರ್ತೀನಿ. ಅದೇ ರೀತಿಯಾಗಿ ಆ ಬಸ್ಸಿನೊಳಗೆ ಒಬ್ಬ ಕಂಡಕ್ಟರ್ ಅಂತ ಇರ್ತಾನೆ, ಇವತ್ತು ಕಂಡಕ್ಟರ್ನ ಪಾತ್ರ ಯಾರ್ದದ ಅಂತಂದ್ರೆ ನಮ್ಮ ಶಿವಾನಂದ ಸ್ವಾಮಿಯವ್ರದ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅದು ಬಹಳ ಜವಾಬ್ದಾರಿಯಿಂದ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸತ್ಬೀರ್ ಸಿಂಗ್, ಸಚಿನ್ ಗಣಾಚಾರ್ಯ, ಭೋಜರಾಜ್ ಮಠ್, ಮಲ್ಲಣ್ಣ ಗೌಡ, ರವೀಂದ್ರ ಪಾಟೀಲ್, ವೆಂಕಟೇಶ್ ಚಿದ್ರಿ ಹಾಗೂ ರಾಘವೇಂದ್ರ ಸೇರಿದಂತೆ ಅನೇಕರು ಹಾಜರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 31°C, ಕನಿಷ್ಠ 21°C ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಿನನಿತ್ಯ ಜೀವನದಲ್ಲಿ ಕಾನೂನು ಅಗತ್ಯ, ಸಾಮಾನ್ಯ ಕಾನೂನಾದರೂ ಗೊತ್ತಿರಬೇಕು, ನ್ಯಾಯಾಧೀಶ ಎಸ್ಆರ್ ಮಾಣಿಕ್ಯ. ಮೂವರು ಅಂತಾರಾಜ್ಯ ಕಳ್ಳರ ಬಂಧನ, 15 ಲಕ್ಷ ರೂಪಾಯಿ ಮೌಲ್ಯದ 0.5 kg ಚಿನ್ನಾಭರಣ ಜಪ್ತಿ. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಪಾರ್ಕಿಂಗ್ ದುಬಾರಿ, ದರ ಕಡಿತಗೊಳಿಸುತ್ತಿದ್ದರೆ ಹೋರಾಟ, ಹೈದರಾಬಾದ್ ಕರ್ನಾಟಕ ಜನಪರ ಸಮಿತಿ ಎಚ್ಚರಿಕೆ. ಕಲಬುರಗಿ ಜಿಲ್ಲಾ ಆಶಾ ಕಾರ್ಯಕರ್ತೆಯರಿಗೆ ಸಿಗದ ಕೇಂದ್ರದ ಪ್ರೋತ್ಸಾಹಧನ, ಮರೀಚಿಕೆಯಾಯಿತು ನಿಗದಿತ ವೇತನ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳು, ಪ್ರಾಯೋಜಕರು
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರ್ಗಿ. ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9744131333.